ಇವತ್ತು ನಾನು ಉಳಿದಿರುವಂತಹ ಚಪಾತಿ ಹಿಟ್ಟಿನಿಂದ ಯಾವ ರೀತಿ ಸಿಂಪಲ್ಲಾಗಿ ಬ್ರೇಕ್ಫಾಸ್ಟು ಇಲ್ಲ ಅಂತಂದರೆ ಸಾಯಂಕಾಲ ಸ್ನ್ಯಾಕ್ಸ್ ಮಾಡ್ಕೊಳ್ಳೋದು ಅಂತ ತೋರಿಸ್ಕೊಡ್ತಾ ಇದ್ದೀನಿ. ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ನಿಮ್ಮ ಮೇಘನ. ಈ ರೆಸಿಪಿ ನಿಮ್ಮೆಲ್ಲರಿಗೂ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಹಾಗೆ ನಮ್ಮ ಚಾನಲ್ನ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡು ಇಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲೇ ಕಾಣಿಸ್ತಾ ಇರುವಂಥ ಬೆಲ್ ಐಕನನ್ನು ಕ್ಲಿಕ್ ಮಾಡಿದ್ರೆ ಆಲ್ ಅಂತ ನೋಟಿಫಿಕೇಷನ್ ಬರುತ್ತೆ, ಅದನ್ನೇ ಕ್ಲಿಕ್ ಮಾಡಿದ್ರೆ ನಾನು ಏನೇ ಹೊಸ ವೀಡಿಯೋ ಅಪ್ಲೋಡ್ ಮಾಡಿದ್ರೆ ನಿಮಗೆ ನೋಟಿಫಿಕೇಷನ್ ಸಿಗುತ್ತೆ. ಬನ್ನಿ, ಇದನ್ನು ಯಾವ ರೀತಿ ಮಾಡೋದು ನೋಡ್ಕೊಬರೋಣ. ಇಲ್ಲಿ ನೋಡಿ, ಒಂದು ಸುಮಾರು 1 ಕಪ್ ಆಗುವಷ್ಟು ಚಪಾತಿ ಹಿಟ್ಟು ಉಳಿದಿದೆ. ಬೆಳಗ್ಗೆ ನಾನು ಚಪಾತಿ ಮಾಡಿದೆ, ಸೊ ಉಳಿದಿತ್ತು, ಅದರಿಂದನೇ ಇವಾಗ ನಿಮಗೆ ಮಾಡಿ ತೋರಿಸ್ತಾ ಇದ್ದೀನಿ. ಇಲ್ಲಿ ಗುಂಟೂರು ಮೆಣಸಿನ್ಕಾಯಿ 1 ಸ್ಪೂನ್ಗೆ ನಾನು ಚುಚ್ಚಿ ಈ ಥರ ಬೆಂಕಿಯಿಂದ ಸುಟ್ಕೊತಾ ಇದ್ದೀನಿ. ಈ ಥರ ಸುಡೋದ್ರಿಂದ ಫ್ಲೇವರು ತುಂಬಾ ಚೆನ್ನಾಗಿರುತ್ತೆ. ಹಾಗೆ ಇಲ್ಲಿ ಧನಿಯಾ ಕಾಳು 1 ಚಮಚದಷ್ಟು ತೊಗೊಂಡಿದ್ದೀನಿ. ಹಾಗೆ ಇದಕ್ಕೇ ನಾನು 1/2 ಚಮಚದಷ್ಟು ಜೀರಿಗೆ ಹಾಕ್ತಾ ಇದ್ದೀನಿ. ಕಾಳುಮೆಣಸು 1/10 ಕಾಳುಮೆಣಸು ತೊಗೊಂಡಿದ್ದೀನಿ. ಹಾಗೆ ಇಲ್ಲಿ ನಾವು ಸುಟ್ಕೊಂಡಿದ್ದೀವಲ್ಲ ಗುಂಟೂರು ಮೆಣಸಿನ್ಕಾಯಿ, ಇದನ್ನು ಮುರಿದು ಹಾಕ್ತಾ ಇದ್ದೀನಿ. ಫ್ರೆಂಡ್ಸ್, ಇದನ್ನು ಬ್ರೇಕ್ಫಾಸ್ಟಿಗಂತೂ ತುಂಬಾ ರುಚಿಯಾಗಿರುತ್ತೆ, ಫಟಾಫಟ್ ಅಂತ ನೀವು ಮಾಡ್ಕೋಬೋದು. ಚಿಕ್ಕೋರಿಂದ ದೊಡ್ಡವರವರೆಗೂ ತುಂಬಾ ಇಷ್ಟಪಟ್ಟು ತಿಂತಾರೆ. ಇದನ್ನು ನಾನು ತರ್ತರಿಯಾಗಿ ಪುಡಿ ಮಾಡ್ಕೊಬಂದಿದ್ದೀನಿ, ನಾನು ಕುಟ್ಟಿ ಪುಡಿ ಮಾಡ್ಕೊಂಡಿದ್ದೀನಿ. ನೀವು ಟೈಮ್ ಇಲ್ಲ ಅನ್ನೋರು ಮಿಕ್ಸಿ ಜಾರ್ ಕೂಡ ಪುಡಿ ಮಾಡ್ಕೋಬೋದು. ಈಗ ಅದರಲ್ಲೇ ಸ್ವಲ್ಪ ಪೌಡ್ರ್ ನಾನು ಉಳಿಸ್ಕೊಂಡಿದ್ದೀನಿ, ಅದೇನಕ್ಕೆ ಅಂತ ನಿಮಗೆ ಮುಂದಿನ ವಿಡಿಯೋದಲ್ಲಿ ತೋರಿಸ್ತೀನಿ. ಈಗ ಇದಕ್ಕೆ ಬೆಳ್ಳುಳ್ಳಿ ನಾನು ತುರಿದಿಟ್ಕೊಂಡಿದ್ದೀನಿ 1/4 ಚಮಚದಷ್ಟು. ಹಸಿಮೆಣಸಿನ್ಕಾಯಿ 1 ಸಣ್ಣದಾಗಿ ಚಾಪ್ ಮಾಡ್ಕೊಂಡಿದ್ದೀನಿ. ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕ್ತಾ ಇದ್ದೀನಿ. ಯಾವುದೇ ಅಷ್ಟೇ ಅಡುಗೆಗೆ ಕೊತ್ತಂಬರಿ ಸೊಪ್ಪು ಹಾಕೋದ್ರಿಂದ ಫ್ಲೇವರು ತುಂಬಾ ಚೆನ್ನಾಗಿರುತ್ತೆ. ಈಗ ನಾನು ಬೇಯಿಸಿ ಸಿಪ್ಪೆ ತೆಗ್ದು ಹಾಗೆ ತುರಿದಿಟ್ಕೊಂಡಿರುವಂಥ 2 ಆಲೂಗಡ್ಡೆನ ಹಾಕೋತಾ ಇದ್ದೀನಿ. ಹಾಗೆ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೋತಾ ಇದ್ದೀನಿ. ಹಾಕ್ಕೊಂಡು ಇವಾಗ ನೋಡಿ, ಈ ಸ್ಪೂನಿಂದ 4 ಸ್ಪೂನಿಂದ ನಾನು ನೀಟಾಗಿ ಇದನ್ನು ಮಿಕ್ಸ್ ಮಾಡ್ಕೋತಾ ಇದ್ದೀನಿ. ಎಲ್ಲಾದರೂ ಆಲೂಗಡ್ಡೆ ಹಾಗೆ ಸಿಗಬಾರ್ದಲ್ವ, ನೈಸಾಗಿರಬೇಕು, ಇದು ನಮಗೆ ಸ್ಟಫಿಂಗ್ಗೋಸ್ಕರ. ಅದಕ್ಕೆ ನಾನು ಸಾಫ್ಟಾಗಿ ಇದನ್ನು ಕಲಸ್ಕೊತಾ ಇದ್ದೀನಿ. ನೀಟಾಗಿ ಎಲ್ಲ ಮಿಕ್ಸ್ ಆಗೋಬೇಕು, ಆ ಥರ ಕಲಸ್ಕೋಬೇಕು. ನೋಡಿ, ಇವಾಗ ಕಲಸಿದಾಗಿದೆ. ಇದಕ್ಕೆ ನಾನು ಕೊನೆಯಲ್ಲಿ 1/2 ಈರುಳ್ಳಿ ಸಣ್ಣ ಸಣ್ಣದಾಗಿ ಚಾಪ್ ಮಾಡ್ಕೊಂಡಿದ್ದೀನಿ. ಫ್ರೆಂಡ್ಸ್, ಈರುಳ್ಳಿ ಅನ್ನೋದು ನಮಗೆ ಸಣ್ಣ ಸಣ್ಣದಾಗೆ ಚಾಪ್ ಮಾಡ್ಕೋಬೇಕು, ಇಲ್ಲ ಸ್ಟಫಿಂಗ್ ಹಾಕೋದ್ರಿಂದ ನಮಗೆ ಹಾಗೆ ಬಂದುಬಿಡುತ್ತೆ. ಸೊ ಅದಕ್ಕೋಸ್ಕರ ಆದಷ್ಟು ಸಣ್ಣ ಸಣ್ಣದಾಗಿ ಕಟ್ ಮಾಡಿಕೊಂಡು ಇದು ಇವಾಗ ಈರುಳ್ಳಿ ಹಾಕ್ಕೊಂಡು ಇದನ್ನು ಚೆನ್ನಾಗಿ ಇನ್ನೊಂದ್ಸತಿ ನಾನು ಮಿಕ್ಸ್ ಮಾಡ್ಕೋತಾ ಇದ್ದೀನಿ. ಈಗ ನಮಗೆ ಸ್ಟಫಿಂಗ್ ರೆಡಿ ಆಗಿದೆ ಫ್ರೆಂಡ್ಸ್. ಈಗ ಮಣೆ ಮೇಲೆ ಸ್ವಲ್ಪ ನಾನು ಗೋಧಿ ಹಿಟ್ಟು ಹಾಕೋತಾ ಇದ್ದೀನಿ. ಗೋಧಿ ಹಿಟ್ಟು, ಮೈದಾ ಹಿಟ್ಟು ಯಾವ್ದು ಬೇಕಾದರೂ ಹಾಕ್ಕೋಬೋದು. ಈಗ ಇದರಲ್ಲಿ ನಾನು 2 ಭಾಗ ಆಗಿ ಮಾಡ್ಕೋತಾ ಇದ್ದೀನಿ. ಈಗ 1 ಭಾಗದಷ್ಟು ನಾನು ತೊಗೊಂಡಿದ್ದೀನಿ. ತೊಗೊಂಡು ಈ ಥರ ಕೈಯಿಂದ ಸ್ವಲ್ಪ ಪ್ರೆಸ್ ಮಾಡ್ಕೋಬೇಕು. ಮಾಡಿಕೊಂಡು ಇವಾಗ 1/4 ಇಂಚಷ್ಟು ನಾವು ತಿಕ್ಕಾಗಿರಬೇಕು, ಅಂದರೆ ದಪ್ಪ ಆಗಿರಬೇಕು. ಆದಷ್ಟು ತುಂಬ ತೆಳುವಾಯಿತು ಅಂತಂದರೆ ಅದನ್ನು ಸ್ಟಫಿಂಗ್ ಎಲ್ಲ ಹೊರಗಡೆ ಬರುತ್ತೆ. ಸೊ ಅದಕ್ಕೋಸ್ಕರ ನಾನು ತೋರಿಸ್ತೀನಿ ಯಾವ ರೀತಿ ಇದನ್ನು ತಿಳ್ಕೋಬೇಕು ಅಂತ. ಆದಷ್ಟು ದೊಡ್ಡದಾಗಿ ಇದನ್ನು ಮಾಡ್ಕೊಳ್ಳೋಕೆ ಟ್ರೈ ಮಾಡಿ ನೋಡಿ. ಇವಾಗ ನಾನು ಇಷ್ಟು ಅಗಲವಾಗಿ ತಿಳ್ಕೊಂಡಿದ್ದೀನಿ. ಈಗ ಇದಕ್ಕೇ ನಾನು 2 ಚಮಚ ಆಗುವಷ್ಟು ನಾನು ಸ್ಟಫಿಂಗ್ ಹಾಕ್ಕೊಂಡಿದ್ದೀನಿ. ನೋಡ್ಕೊಳ್ಳಿ, ನಿಮಗೆ ಎಷ್ಟು ಹಿಡಿಸುತ್ತೋ ಅಷ್ಟು ಹಾಕ್ಕೊಂಡು ಆದಷ್ಟು ತೆಳುವಾಗಿ ನೀಟಾಗಿ 1 ಸ್ಪೂನ್ ತೊಗೊಂಡು ಈ ಥರ ಸ್ಪ್ರೆಡ್ ಮಾಡ್ಕೋಬೇಕು. ಮಾಡಿಕೊಂಡು ಇದ್ರ ಮೇಲೆ ಸ್ವಲ್ಪ ನಿಂಬೆಹಣ್ಣು ರಸ ಹಾಕೋತಾ ಇದ್ದೀನಿ. ಇದ್ರ ಬದಲು ಆಮ್ಚೂರು ಪುಡಿ ಕೂಡ ಹಾಕ್ಕೋಬೋದು, ಇಲ್ಲಾಂತಂದರೆ ನಿಂಬೆಹಣ್ಣು ರಸನೇ ಹಾಕ್ಕೋಬೋದು. ಹಾಕ್ಕೊಂಡು ನೀಟಾಗಿ ಇದನ್ನು ನೋಡಿ 1 ರೋಲ್ ಮಾಡಿ ಕೈಯಲ್ಲಿ ನೀಟಾಗಿ ಈ ಥರ ಪ್ರೆಸ್ ಮಾಡೋದ್ರಿಂದ ನಮಗೆ ಸ್ಟಫಿಂಗ್ ಹೊರಗಡೆ ಬರೋದಿಲ್ಲ. ಇಲ್ಲ ನಾವು ಸುಮ್ಮನೆ ರೋಲ್ ಮಾಡ್ತಾಯಿದ್ರೆ ಎಣ್ಣೆಲಿ ಹಾಕಿದ ತಕ್ಷಣವೇ ಅದು ಸ್ಟಫಿಂಗ್ ಹೊರಗಡೆ ಬಂದ್ಬಿಡುತ್ತೆ. ನೋಡಿ, ಪ್ರತಿಯೊಂದು ನಾನು ಸತ್ತೇನು ರೋಲ್ ಮಾಡಬೇಕಾದ್ರೆ ನೀಟಾಗಿ ಈ ಥರ ಪ್ರೆಸ್ ಮಾಡ್ತಾ ಇದ್ದೀನಿ. ನೋಡಿ, ಈ ಥರ ಪ್ರೆಸ್ ಮಾಡಿ ಎಂಡಲ್ಲಿ ಸ್ವಲ್ಪ ಈ ಥರ ರೋಲ್ ಮಾಡಬೇಕು, ಆವಾಗ ನಮಗೆ ನೀಟಾಗಿ ಬರುತ್ತೆ. ಈಗ 1 ಚಾಕು ತೊಗೊಂಡು ನಾನು ಎಜ್ಜಲ್ಲಿ ಏನು ಎಕ್ಸ್ಟ್ರಾ ಹಿಟ್ಟಿದೆ ಅದನ್ನು ತೆಗಿತಾ ಇದ್ದೀನಿ. ತಗೊಂಡು ನಾನು 1¼ ಇಂಚು ಆಗುವಷ್ಟು ದಪ್ಪನಲ್ಲಿ ನಾನು ಕಟ್ ಮಾಡ್ತಾ ಇದ್ದೀನಿ. ನೋಡಿದ್ರಲ್ಲ ಯಾವ ರೀತಿ ನಾನು ಕಟ್ ಮಾಡ್ಕೊಂಡಿದ್ದೀನಿ ಅಂತ. ಈಗ ಒಂದೊಂದಾಗೆ ತೊಗೊಂಡು ಕೈಗೆ ಸ್ವಲ್ಪ ಎಣ್ಣೆ ನಾವು ಹಚ್ಕೋಬೇಕು, ಆಗ ನೀಟಾಗಿ ನಮಗೆ
ಪ್ರೆಸ್ ಮಾಡೋಕ್ಕಾಗುತ್ತೆ, ಇಲ್ಲ ಅಂತಂದರೆ ಕೈಗೆ ಎಂಟ್ಕೊಂಡ್ಬಿಡುತ್ತೆ ಗೋಧಿ ಹಿಟ್ಟಲ್ವ, ಅದಕ್ಕೋಸ್ಕರ ನೋಡಿ ಈ ಥರ ಜಸ್ಟ್ ಒಂದು ಸ್ವಲ್ಪ ಪ್ರೆಸ್ ಮಾಡಿದ್ರೆ ಸಾಕು. ಈಗ ಮಣೆ ಮೇಲೆ ಮಾಡಿ ತೋರಿಸ್ತಾ ಇದ್ದೀನಿ, ಮಣೆ ಮೇಲೂ ಅಷ್ಟೇ ನೋಡಿ, ಜಸ್ಟ್ ಈ ಥರ ಒಂದ್ಸತಿ ಟ್ಯಾಪ್ ಮಾಡಿದ್ರೆ ಅದು ಪ್ರೆಸ್ ಆಗುತ್ತೆ ನೀಟಾಗಿ. ಈಗೆಲ್ಲ ನಾನು ರೆಡಿ ಮಾಡ್ಕೊಂಡಿದ್ದೀನಿ ಈ ಥರ. ಇವಾಗ ನಾವು ಬೈಂಡಿಂಗ್ಗೋಸ್ಕರ ಇಲ್ಲಿ ಕಾರ್ನ್ಫ್ಲೋರ್ ತೊಗೊಂಡಿದ್ದೀವಿ. ಕಾರ್ನ್ಫ್ಲೋರ್ ಇಲ್ಲ ಅಂತಂದರೆ ಮೈದಾ ಹಿಟ್ಟು, ಗೋಧಿ ಹಿಟ್ಟು ಯಾವ್ದು ಬೇಕಾದರೂ ತೊಗೋಬೋದು. ಇಲ್ಲಿ 4 ಸ್ಪೂನ್ ಆಗೋಷ್ಟು ತೊಗೊಂಡಿದ್ದೀನಿ. ಹಾಗೆ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು. ಆಗಲೇ ನಾನು ಪುಡಿ ಮಾಡಿ ಎತ್ತಿಟ್ಕೊಂಡಿದ್ದೀನಿ, ಆಮೇಲೆ ಮುಂದಿನ ವೀಡಿಯೋದಲ್ಲಿ ತೋರಿಸ್ತೀನಿ ಅಂತಂದನಲ್ಲ. ನೋಡಿ ಈ ಬೈಂಡಿಂಗು ಹಾಕ್ಕೋಬೇಕು. ಹಾಕ್ಕೊಂಡು ಸ್ವಲ್ಪ ನೀರು ಹಾಕ್ಕೊಂಡು ದೋಸೆ ಹಿಟ್ಟಿನ ಅದಕ್ಕೆ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ನಾನು ಆಲ್ರೆಡಿ ಡೀಪ್ ಫ್ರೈಗೆ ಆಗೋಷ್ಟು ಎಣ್ಣೆ ಕಾಯಕ್ಕಿಟ್ಟಿದೆ, ಚೆನ್ನಾಗಿ ಎಣ್ಣೆ ಕಾದಿದೆ. ಇದರಲ್ಲಿ ನಾವು ಡಿಪ್ ಮಾಡಿ ಹಾಕ್ಕೋಬೇಕು. ನೋಡ್ಕೊಳ್ಳಿ ನಿಮ್ಗೆ ಎಷ್ಟು ಹಿಡಿಸುತ್ತೋ ಅಷ್ಟು ಹಾಕ್ಕೋಬೋದು. ಹಾಕಿದ ತಕ್ಷಣ ಇದನ್ನು ಮೀಡಿಯಮ್ ಟು ಲೋ ಫ್ಲೇಮಲ್ಲೇ ಸುಮಾರು ಒಂದು 5-6 ನಿಮಿಷ ಇದನ್ನು ಡೀಪ್ ಫ್ರೈ ಮಾಡ್ಕೋಬೇಕು. ಇಲ್ಲ ಮೇಲೆ ಕ್ರಿಸ್ಪಿಯಾಗಿ ಒಳಗಡೆ ಹಸಿಸಿಯಾಗಿ ಇರುತ್ತೆ. ಈಗ ಒಂದು ಕಡೆ ಆಗಿದೆ, ಇನ್ನೊಂದು ಕಡೆ ನಾನು ತಿರುಗಿಸಿ ಹಾಕ್ಕೋತಾ ಇದ್ದೀನಿ. ಫ್ರೆಂಡ್ಸ್, ಇದು ಬ್ರೇಕ್ಫಾಸ್ಟಿಗಂತೂ ಸಾಸ್ ಜೊತೆಯಲ್ಲಿ ಮಕ್ಕಳು ಕೊಟ್ಟರೆ ಹೊಟ್ಟೆ ತುಂಬ ತಿಂತಾರೆ, ಮತ್ತು ಸಾಯಂಕಾಲ ಸ್ಕೂಲಿಂದ ಬಂದಿದ ತಕ್ಷಣ ಏನಾದರೂ ಸ್ನ್ಯಾಕ್ಸ್ ಕೇಳ್ತಾರಲ್ಲ ಆ ಟೈಮಲ್ಲಿ ಈ ಥರ ಮಾಡಿಕೊಡ್ಬೋದು. ತುಂಬಾ ಇಷ್ಟಪಟ್ಟು ತಿಂತಾರೆ, ಖಂಡಿತ ಇದನ್ನು ನೀವೊಂದ್ಸತಿ ಟ್ರೈ ಮಾಡಿ ಫ್ರೆಂಡ್ಸ್. ಈಗ ನೋಡಿ ಎರಡು ಕಡೆ ಡೀಪ್ ಫ್ರೈ ಆಗಿದೆ, ನೋಡಿದ್ರಲ್ಲ ಎಷ್ಟು ಕಲರ್ಫುಲ್ಲಾಗಿ ಬಂದಿದೆ ಅಂತ. ಮತ್ತು ತಿನ್ನಬೇಕಾದ್ರೆ ಇನ್ನೆಷ್ಟು ರುಚಿಯಾಗಿರುತ್ತಲ್ಲ ಫ್ರೆಂಡ್ಸ್. ಖಂಡಿತ ಈ ರೆಸಿಪಿನ ನೀವು ಒಂದ್ಸತಿ ಟ್ರೈ ಮಾಡಿ, ಹೇಗೆ ಬಂತು ಅಂತ ಪ್ಲೀಸ್ ನನಗೆ ಕಮೆಂಟ್ ಹಾಕೋದು ಮಾತ್ರ ಮರಿಬೇಡಿ ಫ್ರೆಂಡ್ಸ್. ಹಾಗೆ ಲೈಕು ಕೊಡಿ. ಮತ್ತೆ ಮುಂದಿನ ರೆಸಿಪಿಯಲ್ಲೇ ಸಿಗೋಣ ಫ್ರೆಂಡ್ಸ್. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್ ಬಾಯ್.